हाय फ्रेंड्स, सिंपल बिजनेस यूट्यूब चैनल के स्वागत। फ्रेंड्स, इवतना वीडियो अति कड़मे इन्वेस्टमेंट नलीकुंे बिजनेस बैंक नमेंकोतीस डेफिनेटली आगे 100% प्रॉफिट अर्निंगनकोबूद्रा यह बिजनेस के मार्केट तुम अरे तुम डिमांड है। अंदर फ्रेंड्स, बिजनेस के इन्वेस्टमेंट एस्टे केवल 400 रुपये अस्टे। सो नहीं 400 रुपये वे इन्वेस्टमेंट प्रतिदिन 25,000 वे आदाय संपादिसकोळ्ळबहुदु। फ्रेंड्स, बिजनेस शॉप बेकंत इल्ल, मनेयल्ले कुत्कोंडु ईजी बिजनेस आदाय संपादिसकोळ्ळबहुदु। अंद्रे कडिमे इन्वेस्टमेंट हेच्चु लाभ। ಈ ಬಿಸಿನೆಸ್ ಇಂದ ಪ್ರತಿ ತಿಂಗಳು 250,000 ವರೆಗೆ ಆದಾಯವನ್ನು ಸಂಪಾದಿಸಿಕೊಳ್ಳಬಹುದು। ಸೋ ಫ್ರೆಂಡ್ಸ್, ಈ ಬಿಸಿನೆಸ್ ಯಾವುದು ಅಂತ ಅನಿಸ್ತಾ ಇದೆ ಅಲ್ವಾ? ಈ ಬಿಸಿನೆಸ್ ಯಾವುದು, ಇದನ್ನ ಮಾರ್ಕೆಟಿಂಗ್ ಮಾಡ್ಕೊಳ್ಳೋದು ಹೇಗೆ, ಹಾಗೆ ಇದರಿಂದ ಸಿಗುವಂತ ಲಾಭ ಎಷ್ಟು ಅನ್ನುವಂತ ಎಲ್ಲಾ ಇನ್ಫರ್ಮೇಷನ್ ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ। ಈ ವಿಡಿಯೋನ ಸ್ವಲ್ಪನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ, ಆಗ ನಿಮಗೆ ಈ ಬಿಸಿನೆಸ್ ಬಗ್ಗೆ ಫುಲ್ ಇನ್ಫರ್ಮೇಷನ್ ಗೊತ್ತಾಗುತ್ತೆ। ಅರ್ಧಂಬರ್ಧ ನೋಡಿದ್ರೆ ಈ ವಿಡಿಯೋ ಅರ್ಥ ಆಗಲ್ಲ। ಫ್ರೆಂಡ್ಸ್, ಮತ್ತೆ ಮತ್ತೆ ಹೇಳ್ತಾ ಇದೀನಿ, ಈ ವಿಡಿಯೋನ ಸ್ವಲ್ಪನ ಸ್ಕಿಪ್ ಮಾಡದೆ ಫುಲ್ ಆಗಿ ನೋಡಿ, ಆಗ ನಿಮಗೆ ಇದರಲ್ಲಿ ಯಾವುದೇ ರೀತಿಯ ಡೌಟ್ಸ್ ಗಳು ಬರೋದಿಲ್ಲ, ಫುಲ್ ಇನ್ಫರ್ಮೇಷನ್ ಅನ್ನೋದು ಗೊತ್ತಾಗುತ್ತೆ। ಓಕೆ ಫ್ರೆಂಡ್ಸ್, ಈ ಟಾಪಿಕ್ ನ ತಿಳ್ಕೊಳ್ಳೋಕಿಂತ ಮುಂಚೆ ಈ ವಿಡಿಯೋಗೆ ಒಂದು ಲೈಕ್ ನ ಕೊಡಿ। ಈ ಟಾಪಿಕ್ ಏನು ಅಂದ್ರೆ ಡ್ರೈ ಗ್ರೇಪ್ಸ್ ಬಿಸಿನೆಸ್। ಈ ದ್ರಾಕ್ಷಿಯಲ್ಲಿ ಎರಡು ಟೈಪ್ ಇದೆ, ಇದು ಎಲ್ಲರಿಗೂ ಸಾಮಾನ್ಯವಾಗಿ ಗೊತ್ತೇ ಇರುತ್ತೆ। ಒಂದು ಗ್ರೀನ್ ಗ್ರೇಪ್ಸ್, ಇನ್ನೊಂದು ಬ್ಲ್ಯಾಕ್ ಗ್ರೇಪ್ಸ್। ಈ ದ್ರಾಕ್ಷಿ ಹಣ್ಣುಗಳನ್ನು ಬೇರೆ ಫ್ರೂಟ್ಸ್ ಗೆ ಕಂಪೇರ್ ಮಾಡಿದ್ರೆ ಇದರಲ್ಲಿ ನೀರಿನ ಅಂಶ ತುಂಬಾನೇ ಇರುತ್ತೆ। ಹಾಗೇನೇ ಫ್ರೆಂಡ್ಸ್, ಇದನ್ನ ಡ್ರೈ ಮಾಡಿ ಯೂಸ್ ಮಾಡೋದರಿಂದ ಇದರಲ್ಲಿ ಹೆಲ್ತ್ ಬೆನಿಫಿಟ್ಸ್ ತುಂಬಾನೇ ಸಿಗುತ್ತೆ। ನೀವು ಇದನ್ನ ನ್ಯಾಚುರಲ್ ಆಗಿ ಡ್ರೈ ಮಾಡಿದ್ರೆ ಹೆಲ್ತ್ ಗೆ ಇನ್ನು ತುಂಬಾನೇ ಒಳ್ಳೇದು ಫ್ರೆಂಡ್ಸ್। ಹಾಗೆ ಇದು ನಮ್ಮ ಬಾಡಿಯ ಇಮ್ಯುನಿಟಿ ಸಿಸ್ಟಮ್ ಅನ್ನು ಬೂಸ್ಟ್ ಮಾಡುತ್ತೆ, ಹಾಗೇನೇ ಹಿಮೋಗ್ಲೋಬಿನ್ ನ ಕೂಡ ಇನ್ಕ್ರೀಸ್ ಮಾಡುತ್ತೆ। ಫ್ರೆಂಡ್ಸ್, ನೀವು ಇದನ್ನ ಕಮರ್ಷಿಯಲ್ ಆಗಿ ಸ್ಟಾರ್ಟ್ ಮಾಡೋದಾದ್ರೆ ಸೋಲಾರ್ ಡ್ರೈಯರ್ ಗಳನ್ನು ಯೂಸ್ ಮಾಡಬೇಕಾಗುತ್ತೆ, ಇಲ್ಲಂದ್ರೆ ನೀವು ನ್ಯಾಚುರಲ್ ಆಗಿ ಬಿಸಿಲಿನಲ್ಲಿ ಒಣಗಿಸುವುದರ ಮೂಲಕ ಇದನ್ನ ಡ್ರೈ ಮಾಡ್ಕೊಳ್ಳಬಹುದು। ಹಾಗೇನೇ ಇದನ್ನ ಗ್ರೀನ್ ಹೌಸ್ ಮೆಥಡ್ ನಲ್ಲಿ ಕೂಡ ಇದನ್ನ ಡ್ರೈ ಮಾಡಬಹುದು। ಫ್ರೆಂಡ್ಸ್, ನೀವು ಈ ರೀತಿಯಲ್ಲಿ ಈ ಗ್ರೇಪ್ಸ್ ಅನ್ನು ಡ್ರೈ ಮಾಡೋದಾದ್ರೆ 6 ರಿಂದ 7 ದಿನಗಳವರೆಗೆ ಆದರೂ ಬೇಕೇ ಬೇಕಾಗುತ್ತೆ। ಅದೇ ಸೋಲಾರ್ ಡ್ರೈಯರ್ ನಲ್ಲಿ ನೀವು ಇದನ್ನ ಹಾಕಿ ಡ್ರೈ ಮಾಡ್ಕೊಳ್ಳೋದಾದ್ರೆ ಒಂದೇ ದಿನದಲ್ಲಿ 8 ಗಂಟೆ ಒಳಗೆ ಇದು ಡ್ರೈ ಆಗುತ್ತೆ। ಈ ಸೋಲಾರ್ ಡ್ರೈಯರ್ ನಿಮಗೆ ಕಡಿಮೆ ಕಾಸ್ಟ್ ನಲ್ಲಿ ಸಿಗುತ್ತೆ ಫ್ರೆಂಡ್ಸ್। ಹಾಗೇನೇ ಇದು ಎಲ್ಲಿ ಸಿಗುತ್ತೆ ಅನ್ನೋದರ ಬಗ್ಗೆ ನಾನು ಕೆಳಗಿರುವ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ। ಫ್ರೆಂಡ್ಸ್, ನೀವು ಇದನ್ನ ಕಮರ್ಷಿಯಲ್ ಆಗಿ ಸ್ಟಾರ್ಟ್ ಮಾಡ್ತೀರಾ ಅಂದ್ರೆ ನೀವು 100 ಕೆಜಿ ವರೆಗೆ ಪ್ರೊಡಕ್ಷನ್ ಮಾಡ್ತೀರಾ ಅಂದ್ರೆ 65,000 ನಲ್ಲಿ ಈ ಡ್ರೈಯರ್ ಅನ್ನೋದು ಸಿಗುತ್ತೆ, ಅದನ್ನ ನೀವು ಪರ್ಚೇಸ್ ಮಾಡ್ಕೊಳ್ಳಬೇಕಾಗುತ್ತೆ। ಇದಕ್ಕೂ ಕಮ್ಮಿ ನೀವು ಪ್ರೊಡಕ್ಷನ್ ಮಾಡೋದಾದ್ರೆ ನಿಮ್ಮ ಬಜೆಟ್ ಗೆ ಸರಿ ಹೊಂದುವಂತೆ ಮಿಷನ್ ಪರ್ಚೇಸ್ ಮಾಡ್ಕೊಂಡು ಬಿಸಿನೆಸ್ ನ ಸ್ಟಾರ್ಟ್ ಮಾಡ್ಕೊಳ್ತಾ ಒಳ್ಳೆ ಆದಾಯವನ್ನು ಗಳಿಸ್ಕೊಳ್ಳಬಹುದು। ಇದೇ ಮಿಷನ್ ತಗೊಳ್ಳಿ, ಅದೇ ಮಿಷನ್ ತಗೊಳ್ಳಿ ಅಂತ ಹೇಳಲ್ಲ ಫ್ರೆಂಡ್ಸ್, ನಿಮ್ಮ ಬಜೆಟ್ ಗೆ ಸರಿ ಹೊಂದುವಂತ ಮಿಷನ್ ಅನ್ನು ಪರ್ಚೇಸ್ ಮಾಡ್ಕೊಂಡು ಬಿಸಿನೆಸ್ ನ ಮಾಡ್ಕೊಳ್ಳಿ। ನಂತರ ನಿಮ್ಮ ಬಿಸಿನೆಸ್ ಪಬ್ಲಿಸಿಟಿ ಆದ್ಮೇಲೆ ಆಗ ಬೇಕಾದ ದೊಡ್ಡ ಮಿಷನ್ ಅನ್ನು ಪರ್ಚೇಸ್ ಮಾಡ್ಕೊಂಡು ದೊಡ್ಡದಾಗಿ ಈ ಬಿಸಿನೆಸ್ ನ ಮುಂದುವರಿಸ್ತಾ ಒಳ್ಳೆ ಆದಾಯವನ್ನು ಗಳಿಸ್ಕೊಳ್ಳಬಹುದು। ಸ್ಟಾರ್ಟಿಂಗ್ ನಲ್ಲಿ ನೀವು ಸಣ್ಣದಾಗಿ ಈ ಬಿಸಿನೆಸ್ ನ ಮಾಡ್ಕೊಳ್ಳಕ್ಕೆ ಟ್ರೈ ಮಾಡಿ। ಯಾವ ಬಿಸಿನೆಸ್ ಆದರೂ ಫ್ರೆಂಡ್ಸ್, ಸ್ಟಾರ್ಟಿಂಗ್ ನಲ್ಲೇ ದೊಡ್ಡ ಮೊತ್ತದಲ್ಲಿ ಇನ್ವೆಸ್ಟ್ಮೆಂಟ್ ನ ಮಾಡ್ಕೊಂಡು ಬಿಸಿನೆಸ್ ನ ಯಾರು ಮಾಡ್ಕೊಳ್ಳೋದಿಲ್ಲ। ಸೊ ನೀವು ಕೂಡ ಇದೇ ರೀತಿಯಲ್ಲಿ ಸಣ್ಣದಾಗಿ ಬಿಸಿನೆಸ್ ನ ಸ್ಟಾರ್ಟ್ ಮಾಡಿ ಆದಾಯವನ್ನು ಸಂಪಾದಿಸಿಕೊಳ್ಳಿ ನಂತರ। ಇದೇ ಬಿಸಿನೆಸ್ ಟ್ರಿಕ್ಸ್ ಫ್ರೆಂಡ್ಸ್, ಸೊ ಇದನ್ನ ನೀವು ಕಂಪಲ್ಸರಿಯಾಗಿ ಫಾಲೋ ಮಾಡಲೇಬೇಕಾಗುತ್ತೆ। ಒಂದು ವೇಳೆ ನೀವು ಒಂದೇ ಸರಿ ದೊಡ್ಡ ಇನ್ವೆಸ್ಟ್ಮೆಂಟ್ ಮಾಡಿ ಬಿಸಿನೆಸ್ ನ ಮಾಡಿದ್ರೆ ಅಂತ ಅನ್ಕೊಳ್ಳಿ, ಆಗ ಬಿಸಿನೆಸ್ ನಲ್ಲಿ ಲಾಸ್ ಆದ್ರೆ ನಿಮಗೇನೆ ಕಷ್ಟ ಅಲ್ವಾ? ಸೊ ನೀವು ನಿಮ್ಮ ಬಜೆಟ್ ಗೆ ಸರಿ ಹೊಂದುವಂತ ಮಿಷನ್ ಅನ್ನು ಪರ್ಚೇಸ್ ಮಾಡ್ಕೊಂಡು ಸ್ಟಾರ್ಟಿಂಗ್ ನಲ್ಲಿ ಸಣ್ಣದಾಗಿ ಬಿಸಿನೆಸ್ ನ ಮಾಡ್ಕೊಂಡು ಒಳ್ಳೆ ಆದಾಯನ ಗಳಿಸ್ಕೊಳ್ತಾ ನಂತರ ಬೇಕಾದ ದೊಡ್ಡ ಮಿಷನ್ ಅನ್ನು ಪರ್ಚೇಸ್ ಮಾಡ್ಕೊಂಡು ಇನ್ನು ಹೆಚ್ಚಿನ ಆದಾಯವನ್ನು ಸಂಪಾದಿಸಿಕೊಳ್ಳಬಹುದು। ಈಗ ಇದಕ್ಕೆ ಇನ್ವೆಸ್ಟ್ಮೆಂಟ್ ಎಷ್ಟಾಗುತ್ತೆ ಅನ್ನೋದರ ಬಗ್ಗೆ ಹೇಳೋದಾದ್ರೆ, ಈಗ ನೀವು 15 ಕೆಜಿ ವರೆಗೆ ಗ್ರೇಪ್ಸ್ ನ ಪರ್ಚೇಸ್ ಮಾಡ್ಕೊಳ್ತೀರಾ ಅಂತ ಅನ್ಕೊಳ್ಳಿ, 400 ರೂಪಾಯಿ ವರೆಗೆ ಆಗುತ್ತೆ ಖರ್ಚು। ಹಾಗೇನೇ ಫ್ರೆಂಡ್ಸ್, ಇದು ಸೀಸನ್ ಮೇಲೆ ಡಿಪೆಂಡ್ ಆಗಿರುತ್ತೆ, ಅಪ್ರಾಕ್ಸಿಮೇಟ್ಲಿ 1 ಕೆಜಿಗೆ 27 ರೂಪಾಯಿ ವರೆಗೆ ಇರುತ್ತೆ। ಸೊ ನೀವು 1 ಕೆಜಿ ವರೆಗೆ ಡ್ರೈ ಗ್ರೇಪ್ಸ್ ನ ಮಾಡ್ಕೊಳ್ಳಕ್ಕೆ 3.5 ಕೆಜಿ ವರೆಗೆ ಗ್ರೇಪ್ಸ್ ಅನ್ನೋದು ಬೇಕಾಗುತ್ತೆ। ಇನ್ನ ಇದನ್ನ ಪ್ಯಾಕ್ ಮಾಡ್ಕೊಳ್ಳಕ್ಕೆ 10 ರೂಪಾಯಿ, ಸೊ ಅಲ್ಲಿಗೆ ನಿಮಗೆ ಮೇಕಿಂಗ್ ಕಾಸ್ಟ್ ಬಂದು 115 ರೂಪಾಯಿ ಆಗುತ್ತೆ। ಈಗ ಮಾರ್ಕೆಟ್ ನಲ್ಲಿ 1 ಕೆಜಿ ಒಣ ದ್ರಾಕ್ಷಿಯನ್ನು ಎಷ್ಟಕ್ಕೆ ಸೇಲ್ ಮಾಡ್ತಾರೆ ಅಂದ್ರೆ 300 ರಿಂದ 350 ರೂಪಾಯಿ ವರೆಗೆ ಸೇಲ್ ಮಾಡ್ತಾ ಇದ್ದಾರೆ। ವಿಥೌಟ್ ಸೀಡ್ಸ್ 500 ರಿಂದ 700 ರೂಪಾಯಿ ವರೆಗೆ ಇದೆ। ಸೊ ಫ್ರೆಂಡ್ಸ್, ನೀವು ಇದನ್ನ 280 ರೂಪಾಯಿಗೆ ಇದನ್ನ ಸೇಲ್ ಮಾಡ್ಕೊಂಡ್ರು ನೀವು ಅಂದ್ರೆ ಅವರಕ್ಕಿಂತ ಸ್ವಲ್ಪ ಕಡಿಮೆ ರೇಟ್ ಗೆ ಅವರಿಗೆ ಸೇಲ್ ಮಾಡಿದ್ರೆ ಅದರಲ್ಲಿ 115 ರೂಪಾಯಿ ಮೇಕಿಂಗ್ ಕಾಸ್ಟ್ ನ ತೆಗೆದ್ರೆ 165 ರೂಪಾಯಿ ಪ್ರಾಫಿಟ್ ಅನ್ನೋದು ಸಿಕ್ಕೇ ಸಿಗುತ್ತೆ। ಸೊ ನೀವು ಒಂದು ದಿನಕ್ಕೆ 20 ಕೆಜಿ ವರೆಗೆ ಡ್ರೈ ಗ್ರೇಪ್ಸ್ ನ ಸೇಲ್ ಮಾಡೋದಾದ್ರೆ ಮಾರ್ಕೆಟ್ ಗಳಿಗೆ
5600 ರೂಪಾಯಿ ಅನ್ನೋದು ಸಿಗುತ್ತೆ. ಸೋ ಅದರಲ್ಲಿ ಖರ್ಚು ಎಲ್ಲಾ ತೆಗೆದ್ರೂ ನಿಮಗೆ 3300 ರೂಪಾಯಿ ಅನ್ನೋದು ಒಂದು ದಿನದ ಪ್ರಾಫಿಟ್ ಅನ್ನೋದು ಉಳಿದೇ ಉಳಿಯುತ್ತೆ. ಅದೇ ತಿಂಗಳಿಗೆ ಆದ್ರೆ ಫ್ರೆಂಡ್ಸ್ 1,00,000 ರೂಪಾಯಿವರೆಗೆ ಆದಾಯವನ್ನು ಗಳಿಸ್ಕೊಳ್ಬಹುದು. ಅಂದ್ರೆ ನಿಮಗೆ 99 ರೂಪಾಯಿ ಸಿಗುತ್ತೆ. ಈ ಒಣ ದ್ರಾಕ್ಷಿಯನ್ನು ನೀವು 5 ರೂಪಾಯಿ ಪ್ಯಾಕೆಟ್ ಇಂದ ದೊಡ್ಡ ದೊಡ್ಡ ಪ್ಯಾಕೆಟ್ ವರೆಗೂ ಸೇಲ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಪ್ಯಾಕ್ ಮಾಡ್ಕೊಂಡು ನೀವು ಹೀಗೆ ಮಾಡೋದರಿಂದ ಎಲ್ಲಾ ರೀತಿಯಲ್ಲೂ ನೀವು ಆದಾಯವನ್ನು ಗಳಿಸ್ಕೊಳ್ಬಹುದು. ಈಗ ಹೆಚ್ಚಾಗಿ 5 ರೂಪಾಯಿ ಪ್ಯಾಕ್, 10 ರೂಪಾಯಿ ಪ್ಯಾಕ್, 20 ರೂಪಾಯಿ ಪ್ಯಾಕ್ ಈ ರೀತಿಯ ಪ್ಯಾಕೆಟ್ ಗಳನ್ನು ಹೆಚ್ಚಾಗಿ ಪರ್ಚೇಸ್ ಮಾಡ್ಕೊಳ್ತಿದ್ದಾರೆ. ಸೋ ನೀವು ಎಲ್ಲಾ ರೀತಿಯ ಪ್ಯಾಕೆಟ್ ಗಳಿಗೂ ಹಾಕಿ ಪ್ಯಾಕ್ ಮಾಡ್ಕೊಂಡು ಮಾರ್ಕೆಟ್ ಗಳಿಗೆ ಸೇಲ್ ಮಾಡ್ಕೊಳ್ಳೋದರ ಮೂಲಕ ಆದಾಯವನ್ನು ಗಳಿಸ್ಕೊಳ್ಬಹುದು. ಹಾಗೇನೇ ನೀವು ದೊಡ್ಡ ದೊಡ್ಡ ಬಾಕ್ಸ್ ಗಳಿಗೆ ಹಾಕಿನೂ ಕೂಡ ಮಾರ್ಕೆಟ್ ಗಳಿಗೆ ಸೇಲ್ ಮಾಡ್ಕೊಳ್ಬಹುದು ಸ್ವಲ್ಪ ಹೆಚ್ಚು ರೇಟ್ ಇಟ್ಕೊಂಡು. ಫ್ರೆಂಡ್ಸ್, ನೀವು ಈ ದ್ರಾಕ್ಷಿಗಳನ್ನು ಹೋಲ್ಸೇಲ್ ಆಗಿ ಪರ್ಚೇಸ್ ಮಾಡಿದ್ರೆ ಇದರ ರೇಟ್ ಸ್ವಲ್ಪ ಕಮ್ಮಿಯಾಗಿ ಸಿಗುತ್ತೆ ನಿಮಗೆ. ಆ ರೀತಿಯಲ್ಲಿ ಪರ್ಚೇಸ್ ಮಾಡ್ಕೊಂಡು ನೀವು ಈ ಡ್ರೈ ಗ್ರೇಪ್ಸ್ ನ ತಯಾರಿಸಿಕೊಂಡು ಮಾರ್ಕೆಟ್ ಗಳಿಗೆ ಸೇಲ್ ಮಾಡ್ಕೊಳ್ತಾ ಒಳ್ಳೆ ಆದಾಯವನ್ನು ಗಳಿಸ್ಕೊಳ್ಬಹುದು. ಇನ್ನ ಇದನ್ನ ಎಲ್ಲೆಲ್ಲಿಗೆ ಸೇಲ್ ಮಾಡ್ಕೊಳ್ಬಹುದು ಅಂದ್ರೆ ಹೋಲ್ಸೇಲ್ ಶಾಪ್ ಗಳಿಗೆ, ರಿಟೇಲ್ ಶಾಪ್ ಗಳಿಗೆ, ಬೇಕರಿಗಳಿಗೆ, ಇನ್ನ ಸ್ವೀಟ್ ಗಳನ್ನ ಸ್ನಾಕ್ಸ್ ಗಳನ್ನ ತಯಾರಿಸ್ತಾರಲ್ವಾ ಅಂತ ಶಾಪ್ ಗಳಿಗೆ, ಹಾಗೇನೇ ಇದನ್ನ ಸೇಲ್ ಮಾಡುವಂತ ಶಾಪ್ ಗಳಿಗೆ, ಡ್ರೈ ಫ್ರೂಟ್ ಶಾಪ್ ಗಳಿಗೆ ಸೇಲ್ ಮಾಡ್ಕೊಳ್ಬಹುದು. ಅದರ ಜೊತೆಗೆ ಫ್ರೆಂಡ್ಸ್ ನೀವು ಆನ್ಲೈನ್ ನಲ್ಲಿ ಕೂಡ ಇದನ್ನ ಸೇಲ್ ಮಾಡ್ಕೊಳ್ಬಹುದು. ಒಂದ್ಸಲ ಟ್ರೈ ಮಾಡಿ, ಒಳ್ಳೆ ಆದಾಯವನ್ನು ಈ ಬಿಸ್ನೆಸ್ ನ ಮಾಡೋದರಿಂದ ಸಂಪಾದಿಸಿಕೊಳ್ಬಹುದು. ಇದಿಷ್ಟು ಈ ವಿಡಿಯೋಗೆ ಸಂಬಂಧಿಸಿದ ಮಾಹಿತಿ. ನಿಮಗೆ ಏನಾದರೂ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆಯೇ ನಮ್ಮ ಯೂಟ್ಯೂಬ್ ಚಾನೆಲ್ ನಲ್ಲಿ ಬಿಸ್ನೆಸ್ ಗೆ ಸಂಬಂಧಿಸಿದಂತೆ ಅನೇಕ ವಿಡಿಯೋಸ್ ಗಳಿವೆ, ಅವುಗಳನ್ನು ನೋಡಿ ಅದರಲ್ಲಿ ಯಾವುದಾದ್ರೂ ಒಂದು ಬಿಸ್ನೆಸ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನೀವು ಇದೇ ಮೊದಲ ಸಾರಿ ನಮ್ಮ ಯೂಟ್ಯೂಬ್ ಚಾನೆಲ್ ನ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್. ಥ್ಯಾಂಕ್ ಯು, ಥ್ಯಾಂಕ್ಸ್ ಫಾರ್ ವಾಚಿಂಗ್.